ನಮಸ್ತೆ ಪ್ರಿಯ ವೀಕ್ಷಕರೇ, ಹೇಗಿದ್ದೀರಾ? ಇವತ್ತು ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನೋಡಿದ್ರಿ ಶಕ್ತಿ ಯೋಜನೆ ಹೇಗೆ ಉಪಯೋಗಕ್ಕೆ ಬರ್ತಾ ಇದೆ, ಜನರಿಗೆ ಜನರ ಅಭಿಪ್ರಾಯ ಏನು ಅಂತ. ಇವತ್ತು ನಾವು ಈ ಬಸ್ಸಿನ ಡ್ರೈವರ್ನ ಮಾತಾಡ್ಸೋಣ. ಈ ಡ್ರೈವರ್ ಜೀವನ ಹೇಗಿರುತ್ತೆ, ಈ ಡ್ರೈವರು ಶಕ್ತಿ ಯೋಜನೆ ಬಗ್ಗೆ ಏನು ಹೇಳ್ತಾರೆ, ಅವರ ಅನುಭವ ಏನು, ಅದನ್ನೆಲ್ಲ ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ. ಇದು ಶೀಲಧಾರಿ ವಾಸ್ತವ ಕಥನ. ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಇಲ್ಲಿ ತುಂಬ ಮಾಹಿತಿ ಇದೆ, ಉದ್ಯೋಗದ ಮಾಹಿತಿ ಇದೆ, ಶಕ್ತಿ ಯೋಜನೆ ಮಾಹಿತಿ ಇದೆ, KSRTC ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಯಾವುದನ್ನು ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಸರ್, ತಮ್ಮ ಹೆಸರು? ಅಬ್ದುಲ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? 2014. ಮೊದಲು ಏನಾದರೂ ಕ್ವಾಲಿಫಿಕೇಶನ್ ಕೇಳ್ತಾರಾ ಇದು ಸೇರ್ಕೊಳ್ಳಕ್ಕೆ? ಮೇಡಮ್, ನಾವು ಸೇರಿದಾಗ SLC ಮತ್ತೆ 2 ಇಯರ್ಸ್ ಓಲ್ಡ್ ಆಗಿರ್ಬೇಕು ಲೈಸೆನ್ಸ್. ಏನಾದರೂ ಎಕ್ಸ್ಪೀರಿಯನ್ಸ್ ಕೇಳ್ತಾರಾ? ಎಕ್ಸ್ಪೀರಿಯನ್ಸ್ ಅಲ್ಲಿ ಹಾಸನದಲ್ಲಿ ಟ್ರೈನಿಂಗ್ ಮಾಡ್ತಾರೆ. ಟ್ರೈನಿಂಗ್ ಕೇಳ್ತಾರಾ? ಟ್ರೈನಿಂಗ್ ಗೆ ನೀವು ಎಷ್ಟು ಕೊಟ್ರಿ, ಏನ್ ಮಾಡಿದ್ರಿ? ಸಾರಿ, ಟ್ರೈನಿಂಗ್ ಗೆ ಎಷ್ಟು ರೂಪಾಯಿ ಕೊಟ್ಟು ಸೇರ್ಕೊಂಡ್ರಿ, ಏನ್ ಮಾಡಿದ್ರಿ? ಇದೇನಿಲ್ಲ, ದುಡ್ಡಿಲ್ವಾ ಟ್ರೈನಿಂಗ್ ಗೆ? ಫಾರಂ ಕೊಡೋದು, ಅಲ್ಲಿ ನಮ್ಮ ಚೆಕ್ ಮಾಡ್ತಾರೆ, 8 ಎಲ್ ಮತ್ತೆ ರ್ಯಾಂಪ್ ಅದೆಲ್ಲ ಚೆಕ್ ಮಾಡಿ ಅದ್ರಲ್ಲಿ ಪಾಸ್ ಆದ್ರೆ ತಗೋಬಹುದು. ಓಕೆ, ಅದೆಲ್ಲ ನೀವು ಮೊದಲೇ ಕಲ್ತಿದ್ರಾ ಡ್ರೈವಿಂಗ್? ಆಲ್ರೆಡಿ ಲಾರಿ ಡ್ರೈವರ್. ಲಾರಿ ಡ್ರೈವರಾ? ಓಕೆ, ಎಷ್ಟು ವರ್ಷ ಲಾರಿ ಡ್ರೈವರ್ ಆಗಿದ್ರಿ? 7 ವರ್ಷ ಆಗಿದೆ. 7 ವರ್ಷ ಅಂದ್ರೆ ನೀನು ಕಂಡುಬಿಡ್ತಾ ಇದ್ದಾನೆ ಡ್ರೈವರಾ? ಪಾರಂಪರಿ ಡ್ರೈವರ್ ಗಳು ಮೇಡಮ್, 40 ಇಯರ್ಸ್ ಆಗಿದೆ. 40 ಇಯರ್ಸ್ ಅಲ್ಲಿ 17 ವರ್ಷ ಡ್ರೈವಿಂಗ್? ಅಂದ್ರೆ 23 ವರ್ಷಕ್ಕೆ ಬಂದಿದ್ದೀರಾ? ನಾನು ಫೀಲ್ಡ್ಗೆ 18 ವಯಸ್ಸಿಗೆ ಬಂದೆ, ಡ್ರೈವಿಂಗ್ ಫೀಲ್ಡ್. ಡ್ರೈವಿಂಗ್ ಫೀಲ್ಡ್. ಓಕೆ, ಈಗ ಈ ಗವರ್ಮೆಂಟ್ ಇದರಲ್ಲಿ ನಿಮ್ಮ ಬೆಳಗ್ಗೆ ಈ ರೂಟ್ ತಗೊಂಡು ಎಷ್ಟು ವರ್ಷ ಆಯ್ತು? ಈಗ ಮೇಡಮ್ 6 ಮಂತ್ ಆಯ್ತು. 6 ಮಂತ್ ಮೊದಲೇ ರೂಟ್ ಹೋಗಿದ್ದೆ. ಮೊದಲು ಯಾವ ರೂಟ್ ಅಲ್ಲಿದ್ರಿ? ಅದು ಗಾಡಿ ಹೆಸರು ಇದುತ್ತಪ್ಪ ಅಂತ, ಗೋಣಿಕೊಪ್ಪ ಕಡಂಗ, ಗೋಣಿಕೊಪ್ಪ ವಿರಾಜಪೇಟೆ ಕಡಂಗ ಕಕ್ಕಬೆ ನಾಪಕ್ಲ ಹೆಂಗೇರಿ ಬಾಗೋಣ್ಲ ತಲಕಾವೇರಿ. ಓ, ಹಳ್ಳಿ ರೂಟ್ ಅಲ್ಲಿ ಇದ್ರಿ? ಎಷ್ಟು ಅಲ್ಲಿ ಎಷ್ಟು ವರ್ಷ ಮಾಡಿದ್ರಿ? ಅಲ್ಲಿ 2019 ಹೋಗ. ಅಲ್ಲಿ ನನ್ಗಿಂತ ಸೀನಿಯರ್ ಬಂದ್ರು, ನನ್ಗೂ ಅಷ್ಟೇ ಬೇರೆ. ಈಗ ಈ ಕಡೆ ನೀವು ಟ್ರಾನ್ಸ್ಫರ್ ಮಾಡಿಸ್ಕೊ ಬಂದಿದ್ದ, ಅವರೇ ಟ್ರಾನ್ಸ್ಫರ್ ಮಾಡಿದ್ದ? ದೇಡಿಕೊಲ್ಲಿ ಇದು, ದೇಡಿಕೊಲ್ಲಿ. ನನ್ನ ಸೀನಿಯರ್ ಬಂದು ಅವ್ರು ಬೇಕು ಅಂದ್ರೆ ಅವ್ರಿಗೆ ಬಿಟ್ಟು ಕೊಡ್ಬೇಕು, ನಾನು ನನ್ನ ಜೂನಿಯರ್ ಹತ್ರ ನಾನು ಇಸ್ಕೊಂಡ್ರ ಅಲರ್ಟ್ ಮಾಡ್ತಾರೆ. 6 ತಿಂಗಳಿಗೆ ಒಂದ್ಸತಿ ಅಲರ್ಟ್. ಓಕೆ, ನೀವು ಅವಾಗ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕಾ? ಟ್ರಾನ್ಸ್ಫರ್ ಗೆ ಏನಾದ್ರೂ ದುಡ್ಡು ಕೊಟ್ರಾ? ಇಲ್ಲ, ಯಾವುದಕ್ಕೂ ದುಡ್ಡೇ ಇಲ್ಲ. ನಮ್ಮ ಡಿಪೋ ಮ್ಯಾನೇಜರ್ ಅಂತೂ ಏನಕ್ಕೂ ಇಲ್ಲ, ಒಳ್ಳೆ ಮನ್ಸ ಮಾತ್ರ, ದೇವರಂತ ಮನ್ಸ. ಯಾವ ಡಿಪೋ? ಮೈಸೂರು 3ನೇ ಘಟಕ. 3ನೇ ಘಟಕ. ಏನಿಲ್ಲ, ಹೋಗಿ ಒಂದು ರಿಕ್ವೆಸ್ಟ್ ಸರ್, ಆಯ್ತು ಸರ್, ಆಯ್ತು ಬಿಡಪ್ಪ, ಆಯ್ತು ಬಿಡಪ್ಪ, ಇನ್ನೊಂದ್ಸತಿ ಮಾಡ್ಬಿಡುದು ಅಷ್ಟೇ. ಆಯ್ತು. ಆಮೇಲೆ ನೀವು ಈಗ ಪ್ರತಿದಿನ ಎಷ್ಟು, ನಿಮ್ಮ ಬೆಳಗ್ಗೆ ರುಟೀನ್ ಹೆಂಗಿರುತ್ತೆ ನಿಮ್ಮ ಜೀವನ ಬೆಳೆ ಈ ಕೆಲಸ ಮಾಡುವಾಗ? ಬೆಳಗ್ಗೆ ಬರ್ತೀವಿ ಮೇಡಮ್, 10:30 ಅಲ್ಲಿ ಲಾಸ್ಟ್ ನಮ್ದು, 10:30 ಮೇಲೆ ಬೆಂಗಳೂರು ಹೋಗೋದು, ಬೆಂಗಳೂರು ಬಸ್ ಹೋಗೋದು, 10:30 ನಾವು ಬಂದ್ಬಿಡ್ಬೇಕು. ಅದಕ್ಕೆ ನಿಮ್ಗೆ ಹೇಳಿದ್ ನಾನು, ಮೇಡಮ್ ಪ್ಲೀಸ್ ದಯವಿಟ್ಟು ಹೋಗಿ ಅಂತ. 10:30 ಇಂದ ಅವ್ರ ಟೈಮ್ ಶುರು ಆಗುತ್ತೆ, ಇಲ್ಲಿ 10:30 ಇಂದ ನಮ್ ಟೈಮ್, ಮತ್ತೆ ಹೋಗಕ್ಕೆ 10:30 ಇಂದ 2:30 ನಮ್ ಟೈಮ್. ಶಿಫ್ಟ್ ಆಯ್ತು? ಶಿಫ್ಟ್ ಮೇಡಮ್. ಓಕೆ, ಬೆಳಗ್ಗೆ 10:30 ಮಧ್ಯಾಹ್ನ 2:30 ಒಳಗಡೆ ನಾನು ಇಲ್ಲಿಂದ ಹೊರಟೋಗ್ಬೇಕು. ಓಕೆ, ಅಂದ್ರೆ ನಿಮ್ ಬೆಳಗ್ಗೆ ದಿನ ಎಷ್ಟು ಇದು ಟ್ರಿಪ್ ಹೊಡಿಬೇಕು ಇಲ್ಲಿ? ಒಂದ್ ಟ್ರಿಪ್ ಮೇಡಮ್, ಒಂದ್ ಟ್ರಿಪ್. ಓಟಿ ಗಿಟಿ ಕೊಡ್ತಾರಾ? ಓಟಿ ಇಲ್ಲ ಮೇಡಮ್, ಕಿಲೋಮೀಟರ್ ಅಲ್ಲೇ 4 ಕಿಲೋಮೀಟರ್ ಕಮ್ಮಿ ಇದೆ. ಸೊ ಒಂದ್ ದಿನಕ್ಕೆ ಒಂದು 8 ಅವರ್ ಡ್ಯೂಟೀಸ್ಗೆ ಎಷ್ಟು ಕಿಲೋಮೀಟರ್ ಅಂತ ಇರುತ್ತೆ, ಅಷ್ಟು ಕಿಲೋಮೀಟರ್ ಅಲ್ಲಿ 4 ಕಿಲೋಮೀಟರ್ ಕಮ್ಮಿನೇ ಇದೆ. ಓಟಿ ಮಾಡಲ್ಲ, ಬರಲ್ಲ, ಬರಲ್ಲ. ಒಟ್ಟು ಎಷ್ಟು ಟ್ರಿಪ್ ಹೊಡಿತೀರಾ ನೀವು? ಒಂದ್ ಟ್ರಿಪ್. ಓಕೆ, ಈಗ ಎಷ್ಟು ಜನ ಆಗ್ತಾರೆ ನಿಮ್ಗೆ ಈಗ ಶಕ್ತಿ ಯೋಜನೆ ಬಂದ್ಮೇಲೆ? ಜನ ಕಡಿಮೆ ಆಗಿದಾರ, ಹೆಚ್ಚಾಗಿದಾರ, ಹೇಗಾಗಿದೆ? ಆಕ್ಚುಲಿ ಈ ಶಕ್ತಿ ಯೋಜನೆ ಬರೋಕ್ಕಿಂತ ಮುಂಚೆ 10 ಗಾಡಿ ಮೈಸೂರು ಬೆಂಗಳೂರು ರೂಟ್ ಅಲ್ಲಿ ಓಡಾಡ್ತಾ ಇದ್ದು ನಾನ್ ಸ್ಟಾಪ್ ಆಗಿ, 10 ಗಾಡಿ ಬೆಂಗಳೂರು ಅವ್ರದ್ದು, 10 ಗಾಡಿ ಮೈಸೂರು ಅವ್ರದ್ದು. ಈಗ ನಮ್ಗೆಲ್ಲ ಒಂದು 20 ಗಾಡೀಸ್ ಓಡಾಡುತ್ತೆ ಮೇಡಮ್, 20 ಗಾಡೀಸ್ ಬೆಂಗಳೂರ್ದು, 20 ಗಾಡೀಸ್ ಮೈಸೂರ್ದು, ಅದ್ರ ಮೇಲೆ DBRC ಬೇರೆನು ಓಡಾಡ್ತಾ ಇದೆ. ಓಕೆ, ಅಂದ್ರೆ ಜಾಸ್ತಿ ಜನ ಬರ್ತಾ ಇದಾರೆ. ಈಗ ಒಂದ್ ಟ್ರಿಪ್ಗೆ ಎಷ್ಟು ಕಲೆಕ್ಷನ್ ಆಗುತ್ತೆ ನಿಮ್ಗೆ?
ಒಂದು ಟ್ರಿಪ್ಗೆ ಮೇಡಮ್ 15-18,000 ಅರ್ನ್ ಆಗುತ್ತೆ ಬರುತ್ತೆ. ಈ ಶಕ್ತಿ ಯೋಜನೆ ಬಂದ್ರು ಹೆಂಗಸರಿಗೆಲ್ಲ ಫ್ರೀ ಕೊಟ್ಟು ಫ್ರೀ ಕೊಟ್ಟು ಅಷ್ಟು ಬರಲ್ಲ ಮೇಡಮ್, ಆಫ್ ಅಂಡ್ ಆಫ್ ಅಂದ್ರೆ 9,000 ಬರುತ್ತೆ. 9,000 ಬಂದ್ರೆ 9,000 ಪೆಟ್ರೋಲ್ ಡೀಸೆಲ್ ಆಗುತ್ತಾ ಅಲ್ಲಿಗೆ ಅಲ್ಲಿಗೆ ಆಗುತ್ತೆ. 9,000 ಆಗಲ್ಲ ಮೇಡಮ್, 90 ಅದು ಲೆಕ್ಕ ಮಾಡೋಣ. 100 ಲೀಟರ್ಸ್ ನಾನು ಹೇಳಿದ್ರೆ 4 ಸಿಂಗಲ್ ಅಂದ್ರೆ 2 ಟ್ರಿಪ್. ಇದು 100 ಅಂದ್ರೆ 55 ಲೀಟರ್ ಮೇಡಮ್ ಒಂದು ಟ್ರಿಪ್ಗೆ. ಒಂದು 55 ಲೀಟರ್ ಬೇಕಾಗುತ್ತೆ. ಸೊ 55 ಲೀಟರ್ ಅಂದ್ರೆ ಒಂದು ಎಷ್ಟಾಗುತ್ತೆ, 8×40 4,000 4,000 ಅರ್ಧ ಪ್ರಾಫಿಟ್ ಬರುತ್ತೆ ಗವರ್ಮೆಂಟ್ಗೆ ಅಲ್ವಾ ಸಂಸ್ಥೆಗೆ. ಅದರಲ್ಲಿ ಮೆಕ್ಯಾನಿಕ್ಸ್, ಡಿಪೋ ಮ್ಯಾನೇಜರ್, ಎಲೆಕ್ಟ್ರಿಷಿಯನ್, ಇನ್ಚಾರ್ಜರ್ಸ್ ಮತ್ತೆ ಸ್ಟಾಫ್ ವರ್ಕರ್ಸ್ ಅವ್ರದ್ದೆಲ್ಲ ಡೀಪ್. ಇದು ಟೋಲು ಮತ್ತೆ ಜನ ತಗೋತಾರೆ 157 ರೂಪಾಯಿ ನಾನ್ ಸ್ಟಾಪ್. ಆಕ್ಚುಲಿ ನೀವು ಸಾಧಾರಣ ಗಾಡಿಯಲ್ಲಿ ಬಂದ್ರೆ 167 ರೂಪಾಯಿ ಇರುತ್ತೆ. ಸೊ ಅದರಿಂದ ಟೋಲ್ ಅದರಲ್ಲಿ ಲೆಸ್ ಆಗುತ್ತೆ. ಓಕೆ. ಸೊ ಎನಿಹೌ ಇದು ಏನೋ ಪ್ರಾಫಿಟ್ ಇಲ್ಲ ಅಂತ ಹೊಡ್ಕೋತಾರಲ್ಲ, ಪ್ರಾಫಿಟ್ ಇರೋ ಬಿಸ್ನೆಸ್ ಚೆನ್ನಾಗಿ ಐಡಿಯಾ ಮಾಡಿದ್ದಾರೆ ಒಳ್ಳೆ ಅಲ್ವಾ? ಗೊತ್ತಿಲ್ಲ ಮೇಡಮ್ ಅದ್ರ ಬಗ್ಗೆ ಲೆಕ್ಕಾಚಾರ. ನಮ್ದು ಇಷ್ಟಿದೆ ಗುಡ್. ಇವಾಗ ಯಾವುದು ರಾಜಹಂಸ ವೋಲ್ವೋ ಇದು ಕಂಪೇರ್ ಮಾಡಿದ್ರೆ ಯಾವ್ದ್ರ ಬಿಸ್ನೆಸ್ ಜಾಸ್ತಿ ಇದೆ ನಿಮ್ಮದ್ರಲ್ಲಿ? ರೆಡ್ ಗಾಡಿ ಇದೆ. ಓಕೆ. ಸಾರಿಗೆ ಕೆಂಪ ಇದು ಅಶ್ವಮೇಧ ನಾನ್ ಸ್ಟಾಪ್ ಪಾಯಿಂಟ್ ಎಲ್ಲ ರೆಡ್ ಗಾಡಿ ಇದೆ ನಡೆಯೋದು ಲೈಕ್. ಹೌದಾ? ಯಾಕಂದ್ರೆ ಅವ್ರಿಗೂ ಸ್ವಲ್ಪ ದುಡ್ಡು ಕಮ್ಮಿ ಇರುತ್ತೆ ಅಲ್ಲಿ ಹೋಗ್ಬೇಕು ಹೋಗ್ತಾರೆ. ಅದರಿಂದ ರಾಜಹಂಸ ಮತ್ತೆ ವಾಲ್ವೋ ಅಂದ್ರೆ 390 ರೂಪಾಯಿ ಇಲ್ಲಿ ಬರೋದು. ಈ ಗಾಡಿಯಲ್ಲಿ ಬಂದ್ರೆ 180 ರೂಪಾಯಿ. ಅದರಲ್ಲಿ ಹೆಂಗಸರು ಕರ್ಕೊಂಡ್ರೆ ಅರ್ಧ ಫ್ರೀ ಬೇರೆ. ಅದು ಸರ್ಕಾರ ಕೊಡ್ತೈತೆ ಮೇಡಮ್. ಸರ್ಕಾರ ಕೊಡದೇ ಇದ್ರೆ ನಮ್ ಗಾಡಿಗಳೇ ನಡೆಯಲ್ಲ. ಸರ್ಕಾರ ಟಿಕೆಟ್ ವೆಚ್ಚ ಸರ್ಕಾರ ಕೊಡ್ತಾ ಇದೆ ಅಂತ ನಮ್ಗೆ ಮಾಹಿತಿ ಬಂದಿದೆ. ಸರ್ಕಾರ ಹೆಂಗಸರದು ಬಸ್ ಪ್ರಯಾಣ ವೆಚ್ಚ ಕೊಟ್ರೆ ಸರ್ಕಾರಕ್ಕೆ ಸರ್ಕಾರ ಇಷ್ಟು ಅಂತ ಫಂಡ್ ಕೊಡ್ತಾರೆ. ನಿಮ್ಮ ಹೆಸರು ಅಂದ್ರೆ ಅಬ್ದುಲ್ಲಾ ಅಂದ್ರೆ? ಅಬ್ದುಲ್ಲಾ ಸಲಾಮ್. ನಿಮ್ಗೆ ಫ್ಯಾಮಿಲಿ? ಎರಡು ಮಕ್ಳಿದ್ದಾರೆ. ಏನ್ ಮಾಡ್ತಾರೆ? ಮಗಳು 10th ಸ್ಟ್ಯಾಂಡರ್ಡ್, ಮಗ 8th. ಮನೆಯವರು? ಮನೆಯವರು ಮನೆಯಲ್ಲಿ ಇದ್ದಾರೆ. ಮನೆಯಲ್ಲಿ ಇರ್ತಾರೆ ಇಲ್ಲಿ ಮೈಸೂರು ಕಡೆ. ಈಗ ನಿಮ್ಮ ಇಡೀ ಫ್ಯಾಮಿಲಿ ನಿಮ್ಗೆ ನೀವು ಅರ್ನ್ ಮಾಡೋದೆಲ್ಲ ಸಾಕಾಗುತ್ತಾ? ಗವರ್ಮೆಂಟ್ ಸಾಲ ಆಗುತ್ತೆ, ಸಂಬಳ ಬಂದ ಸಾಲ ತಗೊಂಡು ಸಾಲ ಕೊಟ್ಬಿಡೋದು. ಏನು ನಿಮ್ ಸ್ವಂತ ಮನೆ ಇಲ್ವಾ? ಬಾಡಿಗೆ ಮನೆ ಮೇಡಮ್. ಬಾಡಿಗೆ ಮನೆ ಇದೆ, ಹಂಗೆ ನಡೀತಾ ಇದೆ ಜೀವನ. ಓಕೆ. ನೀವು ಮುಂದೇನು ಪ್ಲಾನ್ ಮಾಡ್ಕೊಂಡಿಲ್ಲ ಮನೆ ಕಟ್ಬೇಕು ಆ ತರ ಏನ? ಸೈಡ್ ಯಾರು ಕೊಟ್ಟವ್ರೆ ಮೇಡಮ್, ನಮ್ಮ ಮಾವನವರು ಕಟ್ಟಕ್ಕೆ ಬಿಟ್ಟಿಲ್ಲ. ಗವರ್ಮೆಂಟ್ ನಿಮ್ಗೆ ಏನೇನು ಫೆಸಿಲಿಟಿ ಕೊಡುತ್ತೆ ಡ್ರೈವರ್ಗೆ? ನಮಗೆ ಮೇಡಮ್ ವರ್ಷಕ್ಕೊಂದ್ಸತಿ ನಮಗೆ ಟ್ರೈನಿಂಗೇ ಕೊಡ್ತಾರೆ ನಮ್ಮ ಮೈಂಡ್ ಫ್ರೆಶ್ ಮಾಡೋಕ್ಕೆ. ಮಳವಳ್ಳಿಲಿ ಅದಕ್ಕೋಸ್ಕರನೇ ಒಂದು ದೊಡ್ಡ ಕ್ಯಾಂಪೇ ಇದೆ. ಮತ್ತು ಇನ್ನೊಂದು ಏನಂದರೆ ನಮ್ಮ ಹೆಲ್ತ್ ಬಗ್ಗೆ ಕೆಲವೊಂದು ಆಸ್ಪತ್ರೆಗಳಿವೆ. ಈಗ ಮೊನ್ನೆ ನಾನು ಹೋಗ್ತೇನೆ, ಹಾರ್ಟ್ ಶುಗರ್ ಈಗ ಹೇಳೋದಕ್ಕೆ ಬ್ಲಡಲ್ಲಿ ಏನೆಲ್ಲ ಇದೆ ಅದೆಲ್ಲ ಚೆಕ್ ಮಾಡಿದ್ರು. ನನ್ನ ರ್ಯಾಂಪಲ್ಲಿ ಓಡಿಸಿದ್ರು, ನನ್ನ ಹಾರ್ಟಿಗೆ ಬೀಟ್ ಚೆಕ್ ಮಾಡಿದ್ರು, ಕಿಡ್ನಿ ಸ್ಟೋನ್, ಇದು ಥೈರಾಯ್ಡ್, ಬ್ರೈನ್, ಮತ್ತು ನಮ್ಮ ಇದೇನೆಲ್ಲ ಹಿಂದಿನ ಮೂಳೆಗಳೆಲ್ಲ ಸ್ಕ್ಯಾನ್ ಮಾಡಿದ್ರು. ವರ್ಷಕ್ಕೊಂದ್ಸತಿ ಎರಡು ವರ್ಷಕ್ಕೊಂದ್ಸತಿ ಆಮೇಲೆ ಮತ್ತೆ ಕೊಡ್ತಾರೆ ರಜಾ ಯಾವ ಥರ ಇರುತ್ತೆ? ರಜಾ ಎಲ್ಲ ಕೊಡ್ತಾರೆ. ಗವರ್ನಮೆಂಟ್ ಹಾಲಿಡೇ ಇರುತ್ತಲ್ಲ ಅವಾಗ ನಿಮಗೂ ಇರುತ್ತಾ? ಅದು 5 ಇರುತ್ತೆ, 5 ನಮ್ದು. ಅದು ಮತ್ತೆ ಗವರ್ನಮೆಂಟ್ ಹಾಲಿಡೇ ಅಲ್ಲಿ ನಾವು ಡ್ಯೂಟಿ ಮಾಡಿದ್ರೆ ಸೊ ಅದು ಡಬಲ್ ಪೇಮೆಂಟ್ ಬರುತ್ತೆ. ಬೋನಸ್ ಇದೆಯಾ? ಬೋನಸ್ ಆಗ ಇದು ಕೊರೋನಾ ಬಂದ್ಮೇಲೆ ಬೋನಸ್ ಏನು ನೋಡಿಲ್ಲ. ಕೊರೋನಾ ಬಂದ್ಮೇಲೆ ಅದೇ ಲಾಸು ಅಂತಾರೆ.
ನನಗೆ ಕೊರೋನಾ ಬಂದಾದ್ಮೇಲೆ ನಮಗೆ ಬೋನಸ್ ಸಿಕ್ಕಿಲ್ಲ. ಓಕೆ ಸರಿ ಸರಿ. ಸೊ ಇವಾಗ ನಿಮ್ಮ ಮೈಸೂರು ಕಂ ಹಳ್ಳಿ ರೂಟ್ ಒಳ್ಳೇದಾ ಮೈಸೂರು ರೂಟ್ ಒಳ್ಳೇದಾ ಅನ್ಸುತ್ತಾ ನಿಮ್ಗೆ? ಯಾವ್ದು ಅನ್ಸುತ್ತೆ ಯಾಕೆ ಮೈಸೂರು ಪೊಲ್ಯೂಷನ್ ಪೊಲ್ಯೂಷನ್ ಮತ್ತೆ ಟ್ರಾಫಿಕ್ ಅವ್ರು ನುಗ್ಬಿಟ್ಟು ಓಡಿಬಿಟ್ಟು ನಮ್ಮನ್ನ ಅದೇ ನೀನೇ ಸರಿಯಿಲ್ಲ ಅಂತ ಉಲ್ಟಾ ಪೊಲೀಸರು ಅವ್ರ ಜೊತೆನೆ ತೆಗೆದ್ರು. ಮತ್ತೆ ಇಲ್ಲಪ್ಪ ಹಂಗೆ ಹಿಂಗೆ ಕಟ್ಬೇಕು ಅಂತ ಈಗ ಮೊನ್ನೆ ಮೊನ್ನೆ ಒಂದು ಕಾರ್ಗೆ ಅವನೇ ಬಂದು ನುಗ್ಗ ಟೆಚ್ ಮಾಡ್ಕೊಂಡ 8,000 ಇಸ್ಕೊಂಡ. ಆ್ಯಕ್ಚುಲಿ ನಾನು ಕೋರ್ಟ್ಗೆ ಹೋಗ್ತೀನಿ ಹಂಗೆ ಹಿಂಗಿದ್ರೆ ಆ ಲಾಯರ್ಗೆ 10,000 ಅದೆಲ್ಲ ಮಾಡಬೇಕು ಅದು ಅಲ್ಲೇ ಕೊಟ್ಬಿಟ್ಟು. ಓಕೆ ಸೊ ಅದು ಬಿಟ್ಟರೆ ಪ್ರಯಾಣಿಕರು ಏನು ತೊಂದರೆ ಕೊಡಲ್ಲ. ನೀವೇ ನೋಡಿದ್ರಿ ನಾಯಕ ಬಾರವಾ ಕುತ್ಕೊಳ್ಳವಾ ಕುತ್ಕೊಳ್ಳಿ ಹಂಗೆ ಹಿಂಗೆ ಮಾತಾಡಿದ್ರೆ ಅವರು ಚೆನ್ನಾಗಿರ್ತಾರೆ. ನಾನು ಸ್ವಲ್ಪ ರಫ್ ಅಂಡ್ ಅಪ್ ಮಾಡಿದ್ರೆ ಅವನು ರಫ್ ಅಂಡ್ ಅಪ್ ಮಾಡ್ತಾನೆ. ನಾನು ನಿಮ್ಗೆ ಹೇಳಿದೆ ಮೇಡಮ್ ದಯವಿಟ್ಟು ಈ ಕಡೆ ಬನ್ನಿ ಅಂದರೆ ಯಾಕೆಪ್ಪ ಅಂದರೆ ಈ ಥರ ಟೈಮಿಂಗ್ಸ್ ಮೇಡಮ್ ಅಂದರೆ ಹೌದಪ್ಪ ಅಂತ ನೀವು ಬಂದ್ಬಿಡ್ರಿ ಅದೇ ರೇ ಬರೀ ಈ ಕಡೆ ರೇ ಅಂದರೆ ನೀವು ಏ ನಿಲ್ಲೋ ಅಲ್ಲಿ ಅಂತೀರ ಆ ಥರ ನಾವು ಹೆಂಗೆ ಬೇರೆ ಮಾಡ್ತೀವಿ ಅವರು ಹಂಗೆ ಈಗಲೂ ಅಲ್ಲಿ ಹೋಗಿ ನೀವು ಒಂದ್ಸತಿ ಈಗ ಗಾಡಿಗೆ ಯಾರು ಬರ್ತಾ ಇದ್ರು ಬಂದು ಅಂದ್ರೆ ಅಬ್ದುಲ್ ಬರ್ತಾ ಇದ್ದ ಅವ್ರಿಗೇನಂದ್ರೆ ಸ್ವಲ್ಪ ವಯಸ್ಸಾಗಿರೋರೆ ಬಸ್ ಅಲ್ಲಿ ಬರೋದ ಹಳ್ಳಿ ಪಳ್ಳಿ ರೋಡಲ್ಲಿ ಅವ್ರಿಗೆ ಮನೆ ಮನೆ ಹತ್ರ ಸ್ಟಾಪ್ ಸ್ಟಾಪ್ ಇಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗ್ಬೋದು.